ಈ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ಕಮೆಂಟ್ಸ್, ನೀವೇನು ಕಮೆಂಟ್ಸ್ ಹಾಕಿದ್ದೀರಾ. ಸೊ ಅದ್ರ ಮೇಲೆ ಸುಮಾರು ಜನಕ್ಕೆ ತುಂಬ ಡೌಟ್ ಇದೆ, ಬೋಟ್ನೆಕ್ ಬ್ಲೌಸ್ಗೂ ನಾರ್ಮಲ್ ಬ್ಲೌಸ್ಗೂ ಏನು ವ್ಯತ್ಯಾಸ, ಶೋಲ್ಡರ್ ಹಾರ್ಮೋಲ್ ಎಲ್ಲ ಏನಿಗೆ ಜಾಸ್ತಿ ಆಗುತ್ತೆ. ಸೊ ಯಾಕೆ ನಾವು ನಾರ್ಮಲ್ ಬ್ಲೌಸ್ ಆದರೆ ಕಡಿಮೆ ಶೋಲ್ಡರ್ ಹಾರ್ಮೋಲ್ ಇರ್ತೀವಿ, ಬೋಟ್ನೆಕ್ ಬ್ಲೌಸ್ ಆದರೆ ಜಾಸ್ತಿ ಹಾರ್ಮೋಲ್ ಶೋಲ್ಡರ್ ಇರ್ತೀವಿ ಅನ್ನೋದು ಸುಮಾರು ಜನ ಕಮೆಂಟ್ಸು, ಭಾಳ ದಿವಸದಿಂದ ಕಮೆಂಟ್ಸ್ ಬರ್ತಾಯಿತ್ತು. ಸೊ ಹಾಗಾಗಿ ನಾನು ಅವರಿಗೆ ಅಂತ ಈ ಫುಲ್ಲು ಎಕ್ಸ್ಪ್ಲೈನ್ ಜೊತೆಗೆ ಒಂದು ಫುಲ್ಲು ಡೀಟೇಲ್ ಆಗಿ ನಿಮ್ಗೆ ಏನು ನಾರ್ಮಲ್ ಬ್ಲೌಸ್ಗೆ ಹಾಗೆ ಬೋಟ್ನೆಕ್ ಬ್ಲೌಸ್ಗೆ ಏನು ವ್ಯತ್ಯಾಸ ಇದೆ ಅಂತ ಸೊ ಫುಲ್ಲು ಎಕ್ಸ್ಪ್ಲೈನ್ ಜೊತೆಗೆ ಇವತ್ತಿನ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ಇದರಲ್ಲಿ ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ, ತುಂಬ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಹೊಸದಾಗಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡ್ತೀರಾ ನನ್ನ ವಿಡಿಯೋನ, ತುಂಬ ರೆಗ್ಯುಲರಾಗಿ ಡೈಲಿ ನೋಡ್ತಾ ಇದ್ದೀರಾ ನನ್ನ ವಿಡಿಯೋನ, ಬಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿತಾ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಸೊ ಇನ್ನೂ ಒಳ್ಳೊಳ್ಳೆ ವಿಡಿಯೋ ಹಾಕೋಕ್ಕೆ ನನಗೂ ಜೋಶ್ ಬಂದಂಗೆ ಆಗುತ್ತೆ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ನೋಡಿ, ನಾನು ಇಲ್ಲೊಂದು 36 ಇಂಚು ಎದೆ ಸುತ್ತಳತೆ ಬ್ಲೌಸ್ದು ನಾರ್ಮಲ್ ನೆಕ್ಕು ಹಾಗೆ ಬೋಟ್ ನೆಕ್ಕು ಎರಡರಲ್ಲೂ ಏನು ವ್ಯತ್ಯಾಸ ಇದೆ ಅಂತ ಬ್ಯಾಕ್ ಒಂದು ನಾನು ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟಿಗೆ ನಾನು 36 ಇಂಚನ್ನೇ ನಾನು ಏನಕ್ಕೆ ಸೆಲೆಕ್ಟ್ ಮಾಡ್ಕೊಂಡಾದರೆ ಜಾಸ್ತಿ 36 ಇಂಚ್ ಬಂದು ಮೀಡಿಯಮ್ ಸೈಜು. ಸೊ ಜಾಸ್ತಿ ಬಂದು ಈ ಮೆಷರ್ಮೆಂಟ್ ಸರೌಂಡಿಂಗೆಲ್ಲ ಇರುತ್ತೆ, ಕಮೆಂಟ್ಸ್ ಬಂದಿರೋದು ಈ ಮೆಷರ್ಮೆಂಟ್ ಮೇಲೇ. ಸೊ ಹಾಗಾಗಿ ನಾನು 36 ಇಂಚಿನ ಬ್ಲೌಸ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 36 ಇಂಚು ಎದೆ ಸುತ್ತಳತೆಯ ಬ್ಲೌಸು, ಒಂದು ಡೀಪ್ ನೆಕ್ಕು, ಇನ್ನೊಂದು ಬೋಟ್ ನೆಕ್ಕು. ಸೊ ಫಸ್ಟಿಗೆ ನಾನು ಡೀಪ್ ನೆಕ್ ಬ್ಲೌಸ್ದು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ ನಾನು ನಿಮಗೆ. ಸೊ ಹಾಗಾಗಿ ನಾನು 2 ಪೇಪರ್ ತೊಗೊಂಡಿದ್ದೀನಿ. 36 ಇಂಚು ಎದೆ ಸುತ್ತಳತೆ ಬ್ಲೌಸ್ ಏನಿದೆ, ಈ ಬ್ಲೌಸ್ ಮೆಷರ್ಮೆಂಟ್ಗೆ ನಾನು 14 ರಿಂದ 14.5 ಇಂಚು ನಾನು ಲೆಂತ್ ಇಡ್ತೀನಿ. ಬೇಕಂದರೆ 15 ಇಂಚು ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಈಗ ರೆಡಿ ನೋಡಿ, 14.5 ಇಂಚು. ಸೊ ಅದಕ್ಕೆ 1 ಇಂಚು ಸೇರಿಸಿ ನಾನು 15.5 ಇಂಚ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಇದು ಬಂದು ಬ್ಯಾಕ್ ಪಾರ್ಟ್ ತೋರಿಸ್ತಾ ಇರೋದು. ಸೊ ಅದೇ 15.5 ಇಂಚ್ಗೆ ಇಲ್ಲಿಂದನೂ ಕೂಡ ಒಂದು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ ಹಾಕ್ಕೊಳ್ಳೋಣ. ಸೊ ಈ ರೀತಿ ಒಂದು ಲೈನ್ ಹಾಕ್ಕೊಳ್ಳಿ. ಸೊ ಇದು ಬಂದು ಎಕ್ಸ್ಟ್ರಾ, ಇದರ ಅವಶ್ಯಕತೆ ಇಲ್ಲ ನಿಮಗೆ. ಇಲ್ಲಿಂದ ಏನಿದೆ ಅಷ್ಟಿದ್ರೆ ಸಾಕು. ಸೊ 36 ಇಂಚು ಎದೆ ಸುತ್ತಳತೆಯ ಬ್ಲೌಸು, ನಾನಿವಾಗ ಡೀಪ್ ನೆಕ್ಕೆ ಇಡ್ತಾ ಇದ್ದೀನಿ. ಸೊ 9 ಇಂಚು ಡೀಪ್ ನೆಕ್ ಇಡ್ತಾ ಇದ್ದೀನಿ. ಸೊ 9 ಇಂಚು ಡೀಪ್ ನೆಕ್ ಇಡೋವಾಗ ಯಾವಾಗಲೂ ಅಷ್ಟೇ, ನಾವು ಶೋಲ್ಡರ್ ಮತ್ತು ಹಾರ್ಮೋಲು ಇಡೋಕ್ಕೂ ಮುಂಚೆ ನಾವು ಫಸ್ಟು ನಮ್ಮ ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಬೇಕು. ಸೊ ಇದು ಬಂದು 9 ಇಂಚು ಡೀಪ್ ನೆಕ್ಕು. ಸೊ ಹಾಗಾಗಿ ನಾನು ಇವರಿಗೆ ನೋಡಿ, 9 ಇಂಚು ಅಂದರೆ ಡೀಪ್ ನೆಕ್ಕೆ ಸ್ವಲ್ಪ ಡೀಪ್ ಜಾಸ್ತಿನೇ ಇದೆ. ಸೊ ಹಾಗಾಗಿ ನಾನು ಇಷ್ಟು ಡೀಪ್ ನೆಕ್ ಇರೋ ಬ್ಲೌಸಿಗೆ ನಾನು ಇವರಿಗೆ ನೆಕ್ಕು ಬಿಡ್ತು ಬಂದು ನಾನು 2 ಇಂಚ್ ಇಡ್ತಿದ್ದೀನಿ. ಸೊ ಟೋಟಲ್ ಶೋಲ್ಡರ್ ಬಂದು ನಾನಿಲ್ಲಿ 5 ಇಂಚ್ ಇಡ್ತಾ ಇದ್ದೀನಿ, ಸಾಕು 5 ಇಂಚು. ಸೊ ಆರ್ಮ್ ಹೋಲು 5.5 ಇಂಚು. ಈ ರೀತಿ ಇಟ್ಕೊಂಡು ಲೈನ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಏನು ನಾವು 5 ಇಂಚ್ ಇಟ್ಟಿದ್ದೀವಿ, ಸೊ ಅದೇ 5 ಇಂಚ್ ಇಟ್ಟು ಇಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ಎದೆಯ ಸುತ್ತಳತೆಯ 1/4 ಭಾಗ ಅಂದರೆ 36 ಇಂಚು. 36 ಇಂಚನ್ನ 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ 9 ಇಂಚ್ ಬರುತ್ತೆ. 9 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಅಲೌನ್ಸ್ಗೆ 2 ಇಂಚ್ ಇಟ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿಂದ 1/4 ಅಥವಾ 1 ಇಂಚ್ ಇದ್ದರೂ ಓಕೆ, 1/4 ಇಂಚ್ ಇದ್ದರೂ ಓಕೆ, ಬಟ್ 1/4 ಇಟ್ಕೊಳ್ಳಿ, 1 ಇಟ್ಕೊಳ್ಳಿ, ಬಟ್ ಅದಕ್ಕಿಂತ ಜಾಸ್ತಿ ಇಟ್ಕೊಬೇಡಿ. ಬ್ಯಾಕಲ್ಲಿ ಏನು ಗುಪ್ಪೆ ಅನ್ನೋದು ಬರುತ್ತೆ, ಸೊ ಇಲ್ಲಿ ನೀವು ಜಾಸ್ತಿ ಇಟ್ಟಾಗ ಆ ಪ್ರಾಬ್ಲಮ್ ಬರೋದು. ಸೊ ನೋಡಿ, ಈ ರೀತಿ ಒಂದು ಶೇಪ್ ಹಾಕ್ಕೊಳ್ಳಿ ಈ ಥರ. ಸೊ ನೆಕ್ ಬಂದು 9 ಇಂಚು ಬ್ರಾಡು, ಸೊ ಅದಕ್ಕೆ 1/2 ಇಂಚ್ ಇಟ್ಕೊಂಡು 9 ಇಂಚು ಡೀಪ್ ನೆಕ್ ಇದೆ ಇವ್ರದ್ದು. ಸೊ ಅದಕ್ಕೆ 1/2 ಇಂಚ್ ಇಟ್ಕೊಂಡು 9.5 ಇಂಚ್ಗೆ ಉದ್ದ ಬ್ಯಾಕ್ನ ಡೀಪ್ನ ಉದ್ದ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೊ ಅಗಲ ಬಂದು ನೋಡಿ, ಇಲ್ಲಿ 2 ಇಂಚ್ ಇಟ್ಟಿದ್ದೀವಿ ಅಂತೇಳ್ಬಿಟ್ಟು ನಾವಿಲ್ಲಿ 2 ಇಂಚ್ ಇಡಬೇಕು ಅಂತ ಏನಿಲ್ಲ, ಕೆಲವರು ಬ್ರಾಡ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ನಾನು ಇಲ್ಲಿ 3 ಇಂಚ್ ಇಟ್ಕೊಳ್ತಾ ಇದ್ದೀನಿ ಬ್ರಾಡು. ಸೊ 3 ಇಂಚ್ ಅಗಲ ಇಟ್ಕೊಂಡು ಈ ರೀತಿ ಒಂದು ಬಾಕ್ಸ್ ರೆಡಿ ಮಾಡ್ಕೊಳ್ಳೋಣ. ಸೊ ನೀವೇನೇ ಶೇಪ್ ಹಾಕೋದಿದ್ರು ಇದರೊಳಗಡೆ ಹಾಕ್ಕೊಳ್ಳಿ. ಸೊ ಇಲ್ಲಿ ನಾನು ಒಂದು ನಾರ್ಮಲ್ ರೌಂಡ್ ಶೇಪ್ ಹಾಕ್ತಾ ಇದ್ದೀನಿ. ಸೊ ಇದಾದಮೇಲೆ ವೇಸ್ಟ್ ರೌಂಡ್ ಬಂದು 34 ಇಂಚು. 34 ಇಂಚನ್ನ 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5 ಆಗುತ್ತೆ. 8.5ಗೆ 1 ಇಂಚು ಸೇರಿಸ್ಕೊಳ್ತಾ ಇಂದು 9.5 ಇಂಚ್ಗೆ ಮಾರ್ಕ್ ಹಾಕ್ತಾಯಿದ್ದೀನಿ.
ಏನಿಗೆ 1 ಇಂಚ್ ತೊಗೊಂಡೆ ಅಂದರೆ ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ, ಸೊ ಆ ಡಾಟ್ಗೋಸ್ಕರ ನೋಡಿ ಈ ಥರ ಇಟ್ಕೊಂಡು ಟೇಪ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಏನಿಲ್ಲಿ ನಿಮ್ಗೆ ಸೆಂಟರ್ ಮಾರ್ಕ್ ಬರುತ್ತೆ ಇಲ್ಲೊಂದು ಮಾರ್ಕ್ ಹಾಕ್ಕೊಳ್ಳಿ. ಸೊ ಇಲ್ಲಿಂದ ನೋಡಿ ಏನು ಬ್ಯಾಕ್ ಡೀಪ್ ನೆಕ್ ಇದೆ ಅದಕ್ಕೂ ಮತ್ತು ನಮ್ಮ ಬ್ಯಾಕ್ ಡಾಟ್ಗೂ 1 ಇಂಚು ಡಿಫ್ರೆನ್ಸ್ ಇರೋ ಥರ ಲೈನ್ ಹಾಕ್ಕೊಳ್ಬೇಕು. ಇದು ಬಂದು ಬ್ಯಾಕ್ ಡಾಟು. ಸೊ 1 ಇಂಚ್ ಏನು ಎಕ್ಸ್ಟ್ರಾ ತೊಗೊಂಡಿದ್ದೀವಿ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ಸೊ ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಏನು 1 ಇಂಚ್ ಕೊಟ್ಟಿದ್ದೀವಿ ಇದನ್ನು ಇಲ್ಲಿ ಕವರ್ ಮಾಡ್ತಾಯಿದ್ದೀವಿ. ಸೊ ಅದಾದಮೇಲೆ ಇಲ್ಲಿಂದ ಇಲ್ಲಿಗೆ 2 ಇಂಚು ಸೀಮಿಂಗ್ ಅಲೈನ್ಸ್ಗೆ. ಸೊ ಈಗ ನಾವು ಲೈನ್ನ ಡ್ರಾ ಮಾಡ್ಕೊಳ್ಳೋಣ. ಸೊ ನೋಡಿ ನಾನು ನಿಮಗೆ ಇನ್ನೊಂದ್ಸರಿ ಇಲ್ಲಿ ನಾನು ಬರೆದು ತೋರಿಸ್ತೀನಿ. ಶೋಲ್ಡರ್ ನೆಕ್ಕು ಬಿಡ್ತು ಬಂದು 2 ಇಂಚು, ಇಲ್ಲಿಂದ ಇಲ್ಲಿಗೆ ಟೋಟಲ್ ಶೋಲ್ಡರ್ ಬಂದು 5 ಇಂಚ್ ಇಟ್ಟಿದ್ದೀನಿ. ಆರ್ಮ್ ಹೋಲ್ ಲೈನ್ ಬಂದು 5.5 ಇಂಚು, ಚೆಸ್ಟ್ ಲೈನ್ ಬಂದು 9 ಇಂಚು, ಡೀಪ್ ಬ್ಯಾಕ್ ನೆಕ್ ಡೀಪ್ ಬಂದು 9 ಇಂಚ್ ರೆಡಿ, ಅದಕ್ಕೆ 1/2 ಇಂಚು ಸೇರಿಸಿ ಟೋಟಲ್ 9.5 ಇಂಚು ಇಟ್ಟಿದ್ದೀನಿ. ಸೊ ಅದಾದ ಇದು ಬಂದು ಚೆಸ್ಟ್ ಲೈನು. ಸೊ ಇದಾದಮೇಲೆ ನಮಗೇನಿದೆ ಸೊಂಟದ ಸುತ್ತಳತೆ ಅದು ಬಂದು 34 ಇಂಚು, 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ 8.5 ಬರುತ್ತೆ. ಸೊ 8.5 ಪ್ಲಸ್ 1 ಇಂಚು ಬ್ಯಾಕ್ ಡಾಟ್ಗೋಸ್ಕರ, ಸೊ ಟೋಟಲ್ 9 ಇಂಚು ಇಲ್ಲಿಂದ ಇಲ್ಲಿಗೆ ಇಟ್ಟಿದ್ದೀನಿ. ಸೊ ಇದು ಬಂದು ನಮ್ಮ ನಾರ್ಮಲ್ ನೆಕ್ಕು, ನಾರ್ಮಲ್ ಡೀಪ್ ನೆಕ್ಕು ಬ್ಲೌಸ್ಗೆ ನಾವು ಈ ರೀತಿ ಶೋಲ್ಡರ್ ಮತ್ತು ಆರ್ಮೋಲ್ ಎಲ್ಲ ಇಟ್ಕೊಳ್ತೀವಿ. ಸೊ ಇವಾಗ ಬನ್ನಿ ನಾನು ನಿಮಗೆ ಬೊಟ್ ನೆಕ್ ಬ್ಲೌಸ್ದು ಮೆಷರ್ ಹಾಕಿ ತೋರಿಸ್ತೀನಿ. ಇಲ್ಲಿಗೆ ಮುಗಿಲಿಲ್ಲ, ವಿಡಿಯೋ ಸ್ಕಿಪ್ ಮಾಡಬೇಡಿ. ಸೊ ಏನು ಬೊಟ್ ನೆಕ್ ಇದೆ ಇದನ್ನು ಮಾರ್ಕ್ ಹಾಕಿದಾದಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾಕಂದರೆ ಎರಡೂ ಚಿತ್ರ ಪಕ್ಕದಲ್ಲಿದ್ದರೆ ನಿಮಗೆ ಎಕ್ಸ್ಪ್ಲೈನ್ ಮಾಡೋದು ನಿಮ್ಗೆ ತಲೆಗೆ ನೀಟಾಗಿ ಹೋಗುತ್ತೆ. ಸೊ ಹಾಗಾಗಿ ಸೊ ಬನ್ನಿ ಇವಾಗ ಬೊಟ್ ನೆಕ್ ಬ್ಲೌಸ್ದು ಇದೇ ಮೆಷರ್ಮೆಂಟು, 36 ಇಂಚು ಇದೆ ಸುತ್ತಳತೆಯ ಮೆಷರ್ಮೆಂಟೇ ಬೊಟ್ ನೆಕ್ಗೆ ನಾನು ಎಷ್ಟು ಇಡ್ತೀನಿ ಅನ್ನೋದು. ಸೊ ಇದು ಬಂದು ಬ್ಯಾಕ್ ಪಾರ್ಟೇನೆ. ಸೊ ರೆಡಿ 14.5. ಸೊ ಅದಕ್ಕೆ 1 ಇಂಚು ಸೇರಿಸಿ ನಾನು 15.5 ಇಂಚ್ಗೆ ಮಾರ್ಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ಸೊ ಇದು ನಮ್ಮ ಬ್ಲೌಸ್ನ ಬ್ಯಾಕ್ ಪಾರ್ಟ್ ಲೆಂತು. ಫ್ರಂಟಿಗೆ 2.5 ಇಂಚು. ಆ್ಯಸ್ ಯೂಶ್ವಲ್ ನನಗೇನು ರೆಗ್ಯುಲರ್ ವ್ಯೂವರ್ಸ್ ಇರ್ತೀರ, ಸೊ ಅವರಿಗೆಲ್ಲ ಗೊತ್ತಿರುತ್ತೆ ಬ್ಯಾಕಿಗೆ 1 ಇಂಚು, ಫ್ರಂಟಿಗೆ 2.5 ಇಂಚು. ಸೊ ಹೊಸದಾಗಿ ಯಾರು ನೋಡ್ತಿದ್ದೀರ ನಿಮ್ಗೆ ಅರ್ಥ ಆಗಿಲ್ಲ ಅಂದರೆ ತುಂಬ ಇದೆ ಇದಕ್ಕೆ ಮುಂಚೆ ಹಾಕಿರೋದು. ಸೊ ಅದರಲ್ಲಿ ನಿಮಗೆ ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟು ಎರಡೂ ಡೀಟೇಲಾಗಿ ತೋರಿಸಿದ್ದೀನಿ. ಸೊ ನಾನು ಚಾನಲ್ ಚೆಕ್ ಮಾಡಿ ಸುಮಾರು ವ್ಯೂಸ್ ಸಿಗುತ್ತೆ ನಿಮಗೆ. ಸೊ ಇವಾಗ ಬಂದು ನಾನು ಬೋಟ್ ನೆಕ್ ಹಾಗೆ ನಾರ್ಮಲ್ ನೆಕ್ ಬ್ಲೌಸ್ ಏನಿದೆ ಸೊ ಅದಕ್ಕೆ ತೋರಿಸ್ತಾ ಇರೋದು ಈ ವಿಡಿಯೋ ಟಾಪಿಕ್ಕು. ಸೊ ಹಂಗಾಗಿ ನಾನು ಫ್ರಂಟ್ ಪಾರ್ಟ್ ಏನು ತೋರಿಸ್ತಾ ಇಲ್ಲ, ಬರೀ ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ. ಸೊ ನೋಡಿ 36 ಇಂಚು ಎದೆ ಸುತ್ತಳತೆಗೆ. ನಾರ್ಮಲ್ ನೆಕ್ಕಿಗೆ ನಾನು ಎಷ್ಟಿಟ್ಟೆ, 5 ಇಂಚು ಶೋಲ್ಡರ್ ಇಟ್ಟಿದ್ದೀನಿ, 2 ಇಂಚು ನೆಕ್ ಬಿಡ್ತಿಟ್ಟಿದ್ದೀನಿ. ಇದೇ 36 ಇಂಚು ಎದೆ ಸುತ್ತಳತೆ ಇರೋರಿಗೆ ನಾನು ಇಡ್ತಾ ಇದ್ದೀನಿ ನೋಡಿ ಶೋಲ್ಡರ್. ಸೊ ಆರ್ಮ್ ಹೋಲ್ 7.5 ಇಂಚು ಇಡ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ, ನಾನಿವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನಾ ಈ ರೀತಿ ಏನಕ್ಕಿಟ್ಟೆ ಅಂತ. ಸೊ ಇಲ್ಲಿಂದ ಇಲ್ಲಿ ಏನು 8 ಇಂಚು ನಾನು ಮಾರ್ಕ್ ಹಾಕಿದೆ ಅದೇ 8 ಇಂಚಿಗೆ ಇಲ್ಲೂ ಕೂಡ ಮಾರ್ಕ್ ಹಾಕ್ಕೊಂಡು ಒಂದು ಲೈನ್ನ ಡ್ರಾ ಮಾಡ್ಕೊಳ್ಳೋಣ ಈ ರೀತಿ. ಈಗ ಎದೆಯ ಸುತ್ತಳತೆಯ 1/4 ಭಾಗ ಅಂದರೆ 36 ಇಂಚಿನ 4 ರಿಂದ ಡಿವೈಡೆಡ್ ಬೈ ಮಾಡಿದಾಗ ನೋಡಿ 9 ಇಂಚು ಬರುತ್ತೆ. ಸೊ 9 ಇಂಚಿನ ಇಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡು ನೋಡಿ ಜಸ್ಟ್ ಇದನ್ನು ಇಲ್ಲಿಂದ ಒಂದು ಶೇಪ್ ಕೊಡಿ, ಹಾರ್ಮೋಲ್ ಶೇಪ್ ಇಷ್ಟೇ, ಇದಕ್ಕಿನ್ನ ಮುಂದೆ ಹೋಗಬಾರ್ದು. ಕೆಲವರು ಹೀಗೆಲ್ಲ ಕೊಡ್ತಾರೆ, ಅದು ರೈಟ್ ವೇ ಅಲ್ಲ. ಇದು ಏನಿದೆ ನಮ್ಮ ಎದೆ ಸುತ್ತಳತೆ, ನಮ್ಮ ಹಾರ್ಮೋಲ್ ಶೇಪ್ ಏನಿದೆ ಇದರೊಳಗಡೆನೇ ಬರಬೇಕು. ನಮ್ಗೇನು ಏನಕ್ಕೆ ಹೇಳಿ ಅದರೊಳಗಡೆನೇ ಬರಬೇಕು ಅಂದರೆ ನೋಡಿ ನಮ್ಮದು ಫಿಟ್ಟಿಂಗ್ ಸ್ಟಿಚ್ ಇಲ್ಲಿಗೆ ಎಂಡ್ ಆಗುತ್ತೆ. ಇಲ್ಲಿಂದ ಇಲ್ಲಿಗೆ ಏನು 2 ಇಂಚು ನಾವು ಇಡ್ತೀವಿ, ಇಲ್ಲಿಂದ ಇಲ್ಲಿಗೆ ಏನು 2 ಇಂಚು ಇಡ್ತೀವಿ ಅದು ಬಂದು ಸೀಮಿಂಗ್ ಅಲೈನ್ಸು. ಅಂದರೆ ಎಕ್ಸ್ಟ್ರಾ ಬಟ್ಟೆ ಬಿಡ್ತೀವಿ, 4-5 ಸ್ಟಿಚ್ ಹಾಕ್ಕೊಳ್ತೀವಲ್ಲ, ಸೊ ಅದಕ್ಕೆ ಅಲ್ಲಿ ಅದು ಸರಿಯಾಗುತ್ತೆ, ಫಿಟ್ಟಿಂಗ್ ಸ್ಟಿಚ್ ಇಲ್ಲಿಗೆ ಮುಗಿಯುತ್ತೆ. ನಾವು ಹಾರ್ಮೋಲ್ ರೌಂಡ್ ತೊಗೊಂಡೋಗಿ ಇಲ್ಲಿಟ್ಟರೆ ಹಾರ್ಮೋಲ್ ರೌಂಡ್ ಇಲ್ಲಿಗೆ ಮ್ಯಾಚ್ ಆಗಬೇಕಲ್ವ ನಮ್ಮದು, ಹಾರ್ಮೋಲ್ ರೌಂಡು ಚೆಸ್ಟ್ ಮೆಷರ್ಮೆಂಟ್ ಏನಿದೆ ಇಲ್ಲಿಗೆ ಮ್ಯಾಚ್ ಆಗಬೇಕು. ಯಾಕಂದರೆ ಇಲ್ಲಿಗೆ ಒಂದ್ಸರಿ ಸ್ಟಿಚ್ ಹಾಕಿದ್ರೆ ನಾವು ಬ್ಲೌಸ್ ವೇರ್ ಮಾಡ್ತೀವಿ,
ಇಲ್ಲೆಲ್ಲ ಏನು ಸ್ಟಿಚಸ್ ಬರುತ್ತೆ, ಇದು ಎಕ್ಸ್ಟ್ರಾ ಸ್ಟಿಚಸ್ಸು, ನಮಗೆ ಸಣ್ಣ ದಪ್ಪ ಆದರೆ ಬಿಚ್ಕೊಳ್ಳೋಕೆ ಮಾತ್ರ ಇಲ್ಲಿಗೆ ಎಂಡ್ ಆಗುತ್ತೆ, ಫಿಟ್ಟಿಂಗ್ ಸ್ಟಿಚ್ಚು ಇಲ್ಲಿಗೆ ಬರುತ್ತೆ. ಸೊ ಹಾಗಾಗಿ ಇದರೊಳಗಡೆ ಇರಬೇಕು. ಹಾರ್ಮೋನ್ ಲೈನ್ ಇಲ್ಲಿ ತೊಗೊಂಬಂದು ಹಾಕಿದ್ರೆ ವೇಸ್ಟು, ಬ್ಲೌಸ್ ಹಾಳು, ನಿಮಗೆ ಫಿಟ್ಟಿಂಗ್ ಬರಲ್ಲ. ಇದಾದಮೇಲೆ ಇಲ್ಲಿಂದ ಇಲ್ಲಿಗೆ ಸೀಮಿಂಗ್ ಅಲೈನ್ಸ್ಗೆ 2 ಇಂಚು. ಸೊ ನೆಕ್ ಆಗಲ್ಲ ಬೋಟ್ ನೆಕ್ಗೆ. ಸೊ ಆ್ಯಸ್ ಯೂಶ್ವಲ್ ಅದು ಬೋಟ್ ನೆಕ್ ಶೋಲ್ಡರ್ ಫಸ್ಟ್ ಇಟ್ಕೊಂಡ್ಬಿಡ್ಬೇಕು. ನೆಕ್ ಬಂದು ಡಿಪೆಂಡ್ ಯಾವ ಸ್ಟಿಚ್ ಮಾಡಿಸ್ತಿದ್ದಾರೆ, ಯಾವ ರೀತಿ ಸ್ಟಿಚ್ ಮಾಡಿಸ್ತಿದ್ದಾರೆ, ಡಿಸೈನ್ ಮಾಡ್ತಿದ್ದಾರಾ ಅಥವಾ ನಾರ್ಮಲ್ ಬೋಟ್ ನೆಕ್ ಅಂದರೆ. ನಾರ್ಮಲ್ ಬೋಟ್ ನೆಕ್ಗೆ ನೋಡಿ ಇಲ್ಲಿಂದ 3.5 ಇಂಚು ಮಿನಿಮಮ್ ನೀವು ಇಷ್ಟಿಡಲೇಬೇಕು. ನಾರ್ಮಲ್ ಬೋಟ್ ನೆಕ್ಗೆ ಇಷ್ಟಿಡಲೇಬೇಕು, ಇದಕ್ಕಿಂತ ನೀವು ಕಡಿಮೆನೂ ಮಾಡೋಂಗಿಲ್ಲ, ಜಾಸ್ತಿನೂ ಮಾಡೋಂಗಿಲ್ಲ. ಸೊ ಇದಕ್ಕಿಂತ ಕಡಿಮೆ ಮಾಡಿದ್ರೆ ನಿಮಗೆ ಬೋಟ್ ನೆಕ್ ಬರೋಲ್ಲ, ರೌಂಡ್ ನೆಕ್ ಆಗಿಬಿಡುತ್ತೆ. ಮ್ಯಾಕ್ಸಿಮಮ್ 3.5 ಇಂಚು ಅಗಲ ಏನಿಲ್ಲ. ಇವಾಗ ಕೆಲವರು ಬ್ರಾಡ್ ಕೇಳ್ತಾರೆ, ನೆಕ್ ಬ್ರಾಡ್ ಕೇಳ್ತಾರೆ, ಅಗಲತ್ತೀವು ಅಷ್ಟು ಬೋಟ್ ನೆಕ್ ತುಂಬ ಮಿನಿಮಮ್ ಅಗಲ 3.5, ಮಿನಿಮಮ್ ನೆಕ್ ಉದ್ದ ಬಂದು 3.5. ಸೊ ಅದಕ್ಕಿಂತ ಜಾಸ್ತಿ ಹೋಗಂಗಿಲ್ಲ, ಅದಕ್ಕಿಂತ ಜಾಸ್ತಿ ಹೋದರೆ ಅದನ್ನು ರೌಂಡ್ ನೆಕ್ ಅಂತಾರೆ, ಬೋಟ್ ನೆಕ್ ಆಕಾರ ಬರಲ್ಲ. ಸೊ ನೋಡಿ ಇಲ್ಲೆಷ್ಟು 3.5 ಇಟ್ಟಿದೆ, ಅಷ್ಟೇ 3.5 ನಾನು ಇಲ್ಲೂ ಕೂಡ ಮಾರ್ಕ್ ಮಾಡಿ ಇಲ್ಲಿ ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಒಂದು ಬೋಟ್ ನೆಕ್, ಅಂದರೆ ಬೋಟ್ ನೆಕ್ ಅಂದರೆ ದೋಣಿ ಆಕಾರ, ದೋಣಿ ಆಕಾರದ ಶೇಪ್ ಬರಬೇಕು ನೋಡಿ ಈ ಥರ. ಸೊ ನೋಡಿ ನಾರ್ಮಲ್ ಬೋಟ್ ನೆಕ್ ಇಟ್ಸ್ಕೊಳ್ತೀವಿ ಅನ್ನೋರು, ಬ್ರಾಡೆಲ್ಲ ಜಾಸ್ತಿ ಇಟ್ಕೊಳ್ಳಲ್ಲ ಅನ್ನೋರಿಗೆ ನೀವು 3.5 ಇಂಚು ಉದ್ದ 3.5 ಇಂಚು ನೀವು ಇಷ್ಟು ಇಟ್ಕೊಳ್ಬೋದು. ಬೋಟ್ ನೆಕ್ ಆಕಾರ ಬಂದು ದೊಡ್ಡದು ಬರುತ್ತೆ, ಈ ಥರ ಇಡ್ಸೋರು ಇರ್ತಾರೆ. ಕೆಲವರು ಬ್ರಾಡ್ ಜಾಸ್ತಿ ಇರಬೇಕು, ಆ ಬೋಟ್ ನೆಕ್ ಅನ್ನೋದೇನಿದೆ ಅದು ದೋಣಿ ಆಕಾರ ಚೆನ್ನಾಗಿ ಬರಬೇಕು ಅಂತ ಹೇಳ್ಬಿಟ್ಟು. ಸೊ ಆವಾಗ ನೀವೇನು ಮಾಡಬೇಕು ಅಂದರೆ ಆ ಥರ ಎಕ್ಸ್ಪೆಕ್ಟ್ ಮಾಡೋರಿಗೆ, ಅವರು ಶೋಲ್ಡರ್ ಕಡಿಮೆ ಇದ್ದರೂ ಏನು ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇಲ್ಲಿಂದ ಅವ್ರಿಗೆ 2 ಇಂಚು ಶೋಲ್ಡರ್ ಕೊಡೋಣ. ಸೊ ಸ್ಟಿಚಿಂಗ್ಗೆ ಅಲೋಯನ್ಸ್ಗಂತ ಎಲ್ಲ ಹೋಗಿ ಸ್ಟಿಚಿಂಗ್ ಮಾಡೋಕ್ಕೆಲ್ಲ ಅದು ಸ್ವಲ್ಪ ಬಟ್ಟೆ ಬೇಕಾಗುತ್ತೆ. ಸೊ ಏನಕ್ಕಂದರೆ ನೆಕ್ ಅಗಲ ಕಟ್ ಮಾಡಿಗೆ ರೆಡಿ ಬೇಕು ಶೋಲ್ಡರು. ಸೊ ಅದಕ್ಕೆ 1/4 ಇಂಚು ಆ್ಯಡ್ ಮಾಡಿಕೊಂಡು 2 1/4 ಇಂಚು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ನೋಡ್ಕೊಳ್ಳಿ ಎಷ್ಟು ಬಂತು ನಿಮ್ಗೆ ಇವಾಗ ನೆಕ್ ಆಗಲ್ಲ ಅಂತೇಳಿ ನೋಡಿ. 5 ಇಂಚು 3.5 ಇಂಚು ಕೆಲವರು ತುಂಬ ಮೇಲ್ಕಾಗುತ್ತೆ ನಮಗೆ ವೇರ್ ಮಾಡೋಕ್ಕೆ, ನೀವೊಂದು 1/2 ಇಂಚು ಜಾಸ್ತಿ ಮಾಡ್ಕೊಳ್ಳಿ. ಅದಕ್ಕಿಂತ ಜಾಸ್ತಿ ಮಾಡೋಕ್ಕೋದ್ರೆ ಯಾವುದೇ ಕಾರಣಕ್ಕೂ ಬೋಟ್ ನೆಕ್ ಬರಲ್ಲ. 4-4.5 ವರೆಗೂ ಮಾಡ್ಬೋದು, ಬಟ್ ಎಕ್ಸಾಕ್ಟ್ ಬೋಟ್ ನೆಕ್ ಬರಲ್ಲ, ಬಂದು ಅದು ರೌಂಡ್ ನೆಕ್ ಬಂದ್ಬಿಡುತ್ತೆ. ಸೊ ಈ ರೀತಿ ಒಂದು 1/2 ಇಂಚು ಜಾಸ್ತಿ ನೆಕ್ ಆಗಲೇ ಇಟ್ಟಿದ್ದೀವಿ, ಅದೇ 5 ಇಂಚು ನೆಕ್ ಆಗಲನ ಇಲ್ಲೂ ಲೈನ್ ಹಾಕ್ಕೊಳ್ಳಿ. ಹಾಕ್ಕೊಂಡು ನೋಡಿ ಇಲ್ಲಿಂದ ಒಂದು ಲೈನ್ ಡ್ರಾ ಮಾಡ್ಕೊಳ್ಳಿ, ಈ ಥರ ಡ್ರಾ ಮಾಡಿಕೊಂಡು ನೋಡಿ. ಇವಾಗ ಇಲ್ಲಿ ಬೋಟ್ ನೆಕ್ನ ನೀವಿಲ್ಲಿ ಶೇಪ್ ಕೊಡ್ಬೋದು ನೋಡಿ. ಅಗಲಕ್ಕೆ ಬೋಟ್ ನೆಕ್ ಆಕಾರ ಸ್ವಲ್ಪ ಬ್ರಾಡಾಗೂ ಬರುತ್ತೆ. ಡಿಸೈನ್ ಎಕ್ಸ್ಪೆಕ್ಟ್ ಮಾಡೋರಿಗೆ, ಬ್ರಾಡ್ ಎಕ್ಸ್ಪೆಕ್ಟ್ ಮಾಡೋರಿಗೆ ಈ ಥರ ನೀವು ಸ್ಟಿಚ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಹಾಕ್ಕೊಳ್ತಾರೆ, ಮತ್ತು ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ. ಸೊ ನಂದು ಈ ಹಬ್ಬದ ಟೈಮಲ್ಲಂತೂ ದಸರಾ ಹಬ್ಬಕ್ಕಂತೂ ನಾನು ವೆರೈಟೀಸ್ ಆಫ್ ಡಿಸೈನ್, ಅದರಲ್ಲಿ ನಾನೊಂದು 4-5 ಡಿಸೈನ್ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ. ಯಾಕಂದರೆ ಎಲ್ಲ ವಿಡಿಯೋ ಮಾಡಿಕೊಂಡು ನಾನು ಅಪ್ಲೋಡ್ ಮಾಡಬೇಕು ಅಂದರೆ ವಿಡಿಯೋ ಮಾಡ್ಕೊಂಡು ಸ್ಟಿಚ್ ಮಾಡ್ತೀನಿ ಅಂದರೆ ತುಂಬ ಕಷ್ಟ ಆಗುತ್ತೆ, ಟೈಮ್ಸು ಜಾಸ್ತಿ ಹಿಡಿಯುತ್ತೆ, ನಮ್ಮ ಹತ್ರ ಟೈಮ್ ಇರೋಲ್ಲ. ಸೊ ಹಾಗಾಗಿ ನಾನು ಬಿಟ್ಟಿಲ್ಲ, ಆದಷ್ಟು ಒಂದೊಂದು ಬಿಗಿನರ್ಸ್ಗೆ ಅರ್ಥ ಆಗುವಂಥದ್ದು, ಇಷ್ಟ ಆಗುವಂಥದ್ದು, ಬೇಗ ಮಾಡೋವಂಥದ್ದು ಡಿಸೈನ್ನ ನಾನು ಹುಡುಕಿ. ಸೊ ಸುಮಾರು ಬೋಟ್ ನೆಕ್ಕು, ಸುಮಾರು ಪ್ರಿಸಸ್ ಕಟ್ ಬ್ಲೌಸು, ಪ್ರಿಸಸ್ ಕಟ್ ಬ್ಲೌಸ್ಗೆ ಬೋಟ್ ನೆಕ್ಕು, ಅದರಲ್ಲಿ ಕಫ್ಫಿಟ್ಟು ಸ್ಟಿಚ್ ಮಾಡೋದು, ವೆರೈಟೀಸ್ ಆಫ್ ಸ್ಟಿಚ್ ಮಾಡಿದೆ, ಬಟ್ ಎಲ್ಲನೂ ವಿಡಿಯೋ ಮಾಡ್ಕೊಂಡು ಮಾಡಲಿಕ್ಕೆ ಆಗಲ್ಲ, ತುಂಬ ಕಷ್ಟ ಆಗುತ್ತೆ. ಸೊ ಒಂದೊಂದೇ ವಿಡಿಯೋ ನಾನು ನಿಮಗೋಸ್ಕರನೇ ಮಾಡಿ ತೋರಿಸ್ತೀನಿ. ಇದು ಬಂದು ಬೋಟ್ ನೆಕ್ ಶೇಪು, ತುಂಬ ಚೆನ್ನಾಗಿ ಬರುತ್ತೆ, ಇದು ಬ್ರಾಡ್ ಬರುತ್ತೆ. ಸೊ ಬೇಡ ನಮಗೆ ಬ್ರಾಡ್ ಬೇಡ, ನಮಗೆ ಇಷ್ಟೇ ಸಾಕು ಅನ್ನೋರು ನೋಡಿ ಇಷ್ಟಕ್ಕೆ ಎಂಡ್ ಮಾಡಿಕೊಂಡು ನೋಡಿ ಬೋಟ್ ನೆಕ್ ಶೇಪ್ನ ನೋಡಿ ಈ ರೀತಿ ಹಾಕ್ಕೊಳ್ಬೋದು. ನೆಕ್ ಬಗ್ಗೆ ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ನೆಕ್ಸ್ಟು ನೋಡಿ ಇಲ್ಲಿ ಶೋಲ್ಡರ್ ಸ್ಲೋಪ್ಗೆ ಒಂದು 1/2 ಇಂಚ್ಗೆ ನೀವು ಮಾರ್ಕ್ ಮಾಡ್ಕೊಂಬಿಡಿ ಶೋಲ್ಡರ್ ಸ್ಲೋಪು. ಬೋಟ್ ನೆಕ್ಗೆಲ್ಲ ಮಸ್ಟ್ ನೀವು ಶೋಲ್ಡರ್ ಸ್ಲೋಪ್ ಇಡಲೇಬೇಕು. ಸೊ ಅದನ್ನು ನಾನು ಹೇಳ್ತೀನಿ ನೆಕ್ಸ್ಟ್ ಎಕ್ಸ್ಪ್ಲೇನಲ್ಲಿ, ನಾನು ನಿಮ್ಗೆ ಹೇಳ್ತೀನಿ ಏನಕ್ಕೆ ಅಂತ. ಸೊ ಈ ರೀತಿ, ಸೊ ಈಗ ಸೊಂಟದ ಸುತ್ತಳತೆ 3/4 ಇಂಚು 8.5 ಬರುತ್ತೆ, 4 ಡಿವೈಡೆಡ್ ಬೈ ಮಾಡಿದಾಗ 1 ಇಂಚು ಸೇರಿಸಿ 9.5 ಇಂಚಿಗೆ ಮಾರ್ಕ್ ಹಾಕ್ತೀನಿ. ಸೇಮ್ ನಾರ್ಮಲ್ ನೆಕ್ಕಲ್ಲಿ ಹೇಗೆ ಬ್ರಾ ಇದು ಡಾಟ್ಗೋಸ್ಕರ 1 ಇಂಚ್ ಎಕ್ಸ್ಟ್ರಾ ತೊಗೊಂಡೆ, ಸೇಮ್ ಟು ಸೇಮ್ ಅದೇ ಥರನೇ. ಸೊ ಇಲ್ಲಿಂದ ಇಲ್ಲಿಗೆ ಸಿಮಿಂಗ್ ಅಲೈನ್ಸ್ಗೆ 2 ಇಂಚು. ಸೊ ಇಲ್ಲಿಂದ ನೋಡಿ ಟೇಪ್ನ ಈ ರೀತಿ ಮಡಚಿ ಡಾಟ್ಗೆ ಮಾರ್ಕ್ ಹಾಕ್ಕೊಳ್ಳೋಣ. ಸೊ ನೀವು ಕೇಳ್ಬೋದು ಇಲ್ಲಿ, ನಾನು ಇಲ್ಲಿ ಹೇಳಿದೆ ನಿಮಗೆ ಡಾಟ್ ಮಾರ್ಕ್ ಹಾಕ್ಕೊಳ್ಳೋವಾಗ ಇಲ್ಲಿಂದ 1 ಇಂಚು ಡಿಫ್ರೆನ್ಸ್ ಬರೋಷ್ಟು ಡಾಟ್ ಲೆಂತ್ ಇಟ್ಕೊಳ್ಬೋದು ಅಂತ. ಸೊ ಇದರಲ್ಲಿ ನೋಡಿ, ಇದರಲ್ಲಿ ನಿಮಗೆ ಆಪ್ಷನ್ ಸಿಗುತ್ತೆ, ಕೆಲವರು ಇಷ್ಟಕ್ಕೆ ಲಾಸ್ಟ್ ಮಾಡಲ್ಲ,
ನೋಡಿ ಇಲ್ಲಿಂದ ಒಂದು ಡಿಸೈನ್ ಟೋಟಲ್ ಡೀಪ್ ಬಂದುಬಿಟ್ಟು ಇವ್ರದ್ದು ಬೋಟ್ ನೆಕ್ಕಲ್ಲು ಜಾಸ್ತಿ ಇರುತ್ತೆ. ಇವಾಗ ಮ್ಯಾಕ್ಸಿಮಮ್ ಮಿನಿಮಮ್ ಒಂದು 10 inch ಅಂದ್ಕೊಳ್ಳೋಣ. ಬೇಡ, ಇದರಲ್ಲಿ ನಾವು ಎಷ್ಟಿಟ್ಟಿದ್ದೀವಿ, 9 inch. ಸೊ ಇದರಲ್ಲೂ ನಾನು ಡೀಪ್ ನೆಕ್ನ ಬಂದು 9 inch ರೆಡಿ. ಸೊ ಅದಕ್ಕೆ 1/2 inch ಸೇರಿಸಿ 9.5 inch ಮಾರ್ಕ್ ಹಾಕ್ತೀನಿ. ನೋಡಿ ಇಲ್ಲಿ 9.5 inch ಮಾರ್ಕ್ ಹಾಕ್ತೀನಿ. ಸೊ ಇಲ್ಲಿಂದ ಇಲ್ಲಿಗೆ 5 inch ಬ್ರಾಡ್ ಇಟ್ಟಿದ್ವಲ್ಲ, ಸೊ ಇಲ್ಲೂ ಅಷ್ಟು ಬ್ರಾಡು, ಸ್ವಲ್ಪ ಬ್ರಾಡ್ ಜಾಸ್ತಿ ಆಗುತ್ತೆ. ಅಷ್ಟು ಇಡ್ತೀನಿ ಅನ್ನೋರು 100% ಇಟ್ಕೊಳ್ಬೋದು, ಇಲ್ಲಾಂದರೆ ಮಿನಿಮಮ್ ಮ್ಯಾಕ್ಸಿಮಮ್ ನೀವು 4 inch ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಸೊ ಈ ರೀತಿ ನೋಡಿ 4 inch ಈ ರೀತಿ ಒಂದು ಬಾಕ್ಸ್ ಹಾಕ್ಕೊಳ್ಳಿ. ಸೊ ಇದ್ರ ಒಳಗಡೆ ನಿಮಗೆ ಶೇಪ್ ಬರುತ್ತೆ, ವಾಟರ್ ಡ್ರಾಪ್ ಶೇಪು ಈ ಥರ. ಸುಮ್ಮನೆ ನಾನು ಒಂದು ವಾಟರ್ ಡ್ರಾಪ್ ಶೇಪ್ ಹಾಕಿ ತೋರಿಸ್ತೀನಿ ನಿಮಗೆ, ಸುಮ್ಮನೆ ಜಸ್ಟ್ ಶೇಪು. ಈ ರೀತಿ ಡಿಸೈನ್ ಬಂದುಬಿಡುತ್ತೆ. ಸೊ ಬ್ರಾಡ್ ಇಲ್ಲಿರುತ್ತೆ, ಸೊ ಆವಾಗ ನೀವು ಈ ರೀತಿ ಬ್ರಾಡ್ಗೆ 1 inch ಡಿಫ್ರೆನ್ಸ್ ಬರೋ ಥರ ನೀವು ಬ್ಯಾಕ್ ಡಾಟ್ ಲೆಂತ್ನ ಹಾಕ್ಕೊಳ್ಬೋದು. ಸಪೋಸ್ ಇಲ್ಲ ಆ ಥರ ಬರಲ್ಲ, ಬರೀ ನಾವು ಇಷ್ಟಕ್ಕೆ ಲಾಸ್ಟ್ ಮಾಡ್ತೀವಿ ಅನ್ನೋರು, ಮ್ಯಾಕ್ಸಿಮಮ್ ಮಿನಿಮಮ್ಮು ನೀವೊಂದು 5.5 to 6 inch ಬ್ಯಾಕ್ ಡಾಟ್ ಲೆಂತ್ನ ನೀವು ಹಾಕ್ಕೊಳ್ಬೋದು. ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಈಗ ನಾನು ಈ ಡಿಸೈನ್ಗೆ ಹತ್ತಿರ ಆಗೋಂಗೆ ಒಂದು 4.5 to 4.75 inch ಸಿಗ್ತಾ ಇದೆ. ಸೊ ಇಷ್ಟು ನಾನು ಹಾಕ್ಕೊಳ್ತೀನಿ ಬ್ಯಾಕ್ ಡಾಟ್ನ. ಸೊ ಈಗ ಈ ಲೈನ್ಗಳನ್ನ ನಾವು ಮಾರ್ಕ್ ಹಾಕ್ಕೊಳ್ಳೋಣ. ಸೊ ಈಗ ಎಕ್ಸಾಕ್ಟ್ ಟಾಪಿಕ್ ನಮ್ಮದು ಬೋಟ್ ನೆಕ್ ಬ್ಲೌಸ್ಗೆ ಹಾಗೆ ನಾರ್ಮಲ್ ನೆಕ್ ಬ್ಲೌಸ್ಗೆ ಏನು ವ್ಯತ್ಯಾಸ ಅನ್ನೋದನ್ನ ಈಗ ನಿಮಗೆ ಎಕ್ಸ್ಪ್ಲೇನ್ ಸಿಗುತ್ತೆ ನೋಡಿ. ನೋಡಿ ನಾರ್ಮಲ್ ನೆಕ್ಗೆ ಸೊ ಬ್ರಾಡ್ ನೆಕ್ ಬಂದಿರುತ್ತೆ. ಸೊ ಆವಾಗ ನಾನು 5 inch 2 inch ನೆಕ್ ಆಗಲೇ 5 inch ಶೋಲ್ಡರ್ ಇಟ್ಕೊಳ್ತೀನಿ. ಸೊ ಇದು ನೋಡಿ ಇವಾಗ ಗೊತ್ತಾಗುತ್ತೆ, ನೋಡಿ ಇಲ್ಲಿ ಇಲ್ಲಿ ಎಷ್ಟು ಡೀಪ್ ಇಟ್ಟಿದೆ. ಆದರೂ ನಾನು ಇಲ್ಲಿ ಶೋಲ್ಡರ್ನ ಮತ್ತು ನೆಕ್ ವಿಡ್ತ್ ಕಡಿಮೆ ಇಟ್ಟಿದ್ದೀನಿ, ಇಲ್ಲಿ ಶೋಲ್ಡರ್ನ ಹಾಗೆ ನೆಕ್ ವಿಡ್ತ್ನ ಜಾಸ್ತಿ ಇಟ್ಟಿದ್ದೀನಿ. ಹಾಗೆ ಹಾರ್ಮೋಲು ಅಷ್ಟೇ, ಇಲ್ಲೂ ಹಾರ್ಮೋಲು ಜಾಸ್ತಿ ಕಡಿಮೆ ಇದೆ, ಇಲ್ಲೂ ಹಾರ್ಮೋಲು ಜಾಸ್ತಿ ಇದೆ. ಇಲ್ಲಿ ಎಷ್ಟು ಡೀಪ್ ಇದೆ ಅಷ್ಟೇ ಡೀಪ್ ಇಲ್ಲೂ ಕೂಡ ಇಟ್ಟಿದ್ದೀನಿ. ಸೊ ಎರಡೂ ಕಡೆ ಡೀಪು ಒಂದೇ ಇದೆ, ಆದರೂ ಮೆಷರ್ಮೆಂಟ್ ಚೇಂಜ್ ಇದೆ, ಏನಕ್ಕೆ? ಸೊ ಈಗ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೋಡಿ ನಾರ್ಮಲ್ ನೆಕ್ಕಲ್ಲಿ ನಾವು ಬ್ರಾಡ್ ಎಷ್ಟು ಜಾಸ್ತಿ ಇಡ್ತೀವಿ, ಸೊ ಅಷ್ಟು ಶೋಲ್ಡರ್ ಡ್ರಾಪ್ ಆಗೋ ಪ್ರಾಬ್ಲಮ್ ಇರುತ್ತೆ, ಅಂದರೆ ಭುಜ ಜಾರುವ ಸಮಸ್ಯೆ. ಸೊ ಆವಾಗ ನಾವೇನು ಮಾಡ್ತೀವಿ ನೋಡಿ, ಸಪೋಸ್ ಈ ನಾರ್ಮಲ್ ನೆಕ್ಗೇ ಈ ಬೋಟ್ ನೆಕ್ ಏನು ನೆಕ್ ಆಗಲ ಇದೆ, ಸೊ ಅಷ್ಟೇ ಇಟ್ಟೆ ಅಂದ್ಕೊಳ್ಳಿ. ಸೊ ಆವಾಗ ಮೈ ಮೇಲೆ ಬ್ಲೌಸ್ ನಿಲ್ಲೋದೇ ಇಲ್ಲ, ಯಾಕಂದರೆ ಇಲ್ಲಿ ಏನಿದೆ ಬ್ರಾಡು ಇಲ್ಲಿ ಜಾಸ್ತಿ ಇದೆ, ಇಲ್ಲೆಲ್ಲೂ ಇಲ್ಲೊಂದು ಕ್ಲೋಸ್ ಅನ್ನೋದು ಬರುತ್ತೆ. ನೋಡಿ ಈ ಬೋಟ್ ನೆಕ್ಕಲ್ಲಿ ಇಲ್ಲೊಂದು ಕ್ಲೋಸ್ ಅನ್ನೋದು ಬರುತ್ತೆ. ಏನೇ ಡಿಸೈನ್ ಮಾಡಿ ಇಲ್ಲೊಂದು ಟೈಯಿಂಗು ಅಥವಾ ಒಂದು ಹುಕ್ಸು ಅಥವಾ ಇಲ್ಲಿ ಓಪನ್ ಇಲ್ಲಿ ಓಪನ್ ಇರುತ್ತೆ, ಇಲ್ಲೊಂದು ಲಾಕ್ ಏನು ಪೋರ್ಷನ್ ಇದೆ, ಇಲ್ಲೊಂದು ಬ್ಲೌಸ್ ಹಾಗೆ ಇರುತ್ತೆ, ಇಲ್ಲೊಂದು ಲಾಕ್ ಅನ್ನೋದಂತೂ ಖಂಡಿತ ಇದ್ದೇ ಇರುತ್ತೆ ಬೋಟ್ ನೆಕ್ ಬ್ಲೌಸಲ್ಲಿ. ಹಾಗೆ ಅಂತೂ ಇರೋಕ್ಕೆ ಚಾನ್ಸ್ ಇಲ್ಲ. ನೀವು ಎಂಥದೇ ಡಿಸೈನ್ ಮಾಡಿಸಿ ಇಲ್ಲೊಂದು ಲಾಕ್ ಅನ್ನೋದು ಇದ್ದೇ ಇರುತ್ತೆ, ಇಲ್ಲೊಂದು ಲಾಕ್ ಅನ್ನೋದು ಬಂದಾಗ ಮಾತ್ರ ನಮಗೆ ಈ ಬೋಟ್ ನೆಕ್ ಶೇಪ್ ಬರೋದು. ಸೊ ಇಲ್ಲೊಂದು ಲಾಕ್ ಅನ್ನೋದು ಬರೆದಿರಾ ಡೈರೆಕ್ಟ್ ಹೀಗೆ ಬಂದರೆ, ಸೊ ಏನು ನಾರ್ಮಲ್ ನೆಕ್ ಇದೆ ಸೊ ಅಷ್ಟು ಆ ಥರನೇ ಶೇಪ್ ಬರೋದು, ಅದರಲ್ಲಿ ಯಾವ ಚೇಂಜಸ್ ಇಲ್ಲ. ನೀವು ಒಂದ್ಸರಿ ಡ್ರಾ ಮಾಡಿ ನೋಡಿ ಒಂದು ಪೇಪರ್ ತೊಗೊಂಡು, ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ಹಾಗೆ ನಿಮಗೆ ಬ್ಲೌಸು ತಲೆಗೆ ನೀಟಾಗಿ ಹೋಗುತ್ತೆ, ಏನು ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು. ಸೊ ಒಂದೇ ಪಾಯಿಂಟು, ಇಲ್ಲೊಂದು ಲಾಕ್ ಇದೆ, ಇಲ್ಲಿ ಲಾಕ್ ಇಲ್ಲ, ಇದು ಬ್ರಾಡ್ ನೆಕ್ಕು, ಇದು ಅಷ್ಟೇ ಬ್ರಾಡು, ಇಲ್ಲೂ 9.5 inch, ಇಲ್ಲೂ 9.5 inch ಇಟ್ಟಿದ್ದೀನಿ. ಸೊ ಆದರೂ ಡಿಫ್ರೆನ್ಸಸ್ ಇದೆ, ಸೊ ಹಾಗಾಗಿ ಶೋಲ್ಡರ್ ಡ್ರಾಪ್ ಸಮಸ್ಯೆ ಬರುತ್ತೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ, ನೆಕ್ ಆಗಲ್ಲ ಹಾಗೆ ಟೋಟಲ್ ಶೋಲ್ಡರ್ನ ನಾವು ಕಡಿಮೆ ಇಟ್ಬಿಡ್ತೀವಿ. ಸೊ ಇಲ್ಲಿ ಹಾಗಲ್ಲ, ಇಲ್ಲೊಂದು ಲಾಕ್ ಬರುತ್ತೆ. ಮತ್ತು ಇನ್ನೊಂದು ನಿಮಗೆ ಇದರಲ್ಲಿ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಸೊ ಬೋಟ್ ನೆಕ್ ಬಂದು ಅವ್ರ ಮೆಷರ್ ಮೇಲೆ ಅವ್ರದ್ದೇನು ಬ್ಲೌಸ್ ಇರುತ್ತೆ ಮೆಷರ್ಮೆಂಟ್ ತೊಗೊಳ್ಳಿ, ಬ್ಲೌಸಲ್ಲಿ ಶೋಲ್ಡರ್ ಮೆಷರ್ಮೆಂಟ್ ತೊಗೊಳ್ಳಿ. ಇಲ್ಲ ಅಂದರೆ ಅವರೇ ಬರೆದಿರ್ತಾರಲ್ಲ ಅವ್ರದ್ದು ಬಾಡಿ ಮೆಷರ್ಮೆಂಟ್, ಅಂದರೆ ಒಂದು ಸ್ಲೀವ್ ಅಟ್ಯಾಚಿಂದ ಇನ್ನೊಂದು ಸ್ಲೀವ್ ಅಟ್ಯಾಚಿಗೆ ಸೆಂಟರಲ್ಲಿ ಏನು ಮೆಷರ್ ಬರುತ್ತೆ, ಸೊ ಆ ಮೆಷರ್ನ ನೀವು ಪೂರ್ತಿ ಏನು ಮೆಷರ್ ಬರುತ್ತೆ ಸೊ ಆ ಮೆಷರ್ನ ನೀವು ಹಾಕಬೇಕಾಗತ್ತೆ. ಸೊ ಒಂದು ಸ್ಲೀವ್ ಅಟ್ಯಾಚಿಂದ ಇನ್ನೊಂದು ಸ್ಲೀವ್ ಅಟ್ಯಾಚ್ಗೆ ಸಪೋಸ್ ನೀವು ಆ ರೀತಿ ಹಾಕಲಿಲ್ಲ ಅಂದರೆ, ಸೊ ನೋಡಿ ಇಲ್ಲೊಂದು ಲಾಕ್ ಬಂದಿರುತ್ತಲ್ಲ, ನೀವು ಇದೇ ಮೆಷರ್ಮೆಂಟ್ನ ಇಲ್ಲಿ ಇಟ್ಬಿಡ್ತೀರಾ ಅಂದ್ಕೊಳ್ಳಿ. ಸೊ ಅವಾಗ ಬ್ಲೌಸ್ ಹೀಗೆ ನಮಗೆ ಭುಜ ಏನಾಗುತ್ತೆ, ಹಾಕಿ ಅದುಮ್ದಂಗೆ ಪ್ರೆಸ್ ಮಾಡಿ ಹಿಡ್ದಂಗೆ ಆಗುತ್ತೆ. ನಾವು ಬ್ಲೌಸ್ ಹಾಕೊಂಡಾಗ ಕಂಫರ್ಟಬಲ್ ಆಗಲ್ಲ, ಸ್ವಲ್ಪ ಕಡಿಮೆ ಇಟ್ಟಾಗ. ತೀರಾ ನಾರ್ಮಲ್ ಬ್ಲೌಸ್ಗೆ ಏನು ಶೋಲ್ಡರ್ ಇಡ್ತೀವಿ ಆ ಥರ ಇಟ್ಟಾಗ ನೀವು ಬ್ಲೌಸ್ ವೇರ್ ಮಾಡೋಕ್ಕೆ ಆಗಲ್ಲ, ಯಾಕಂದರೆ ನೀವು ಬ್ಲೌಸು ಹಾಕ್ಕೊಳ್ಳೋವಾಗ ಬ್ಲೌಸ್ ತೂರೋದೇ ಇಲ್ಲ, ಶೋಲ್ಡರ್ಗೆ ಹೋಗಿ ಕೂತ್ಕೊಳ್ಳೋದೇ ಇಲ್ಲ, ನೀವು ಕೂತ್ಕೊಳ್ಳೋದಲ್ಲ, ನೀವು ಅದು ನಿಮ್ಮ ಮೈ ಮೇಲೆ ಅದು ಹೋಗೋದೇ ಇಲ್ಲ, ಹೋಗೋಕ್ಕೆ ಚಾನ್ಸ್ ಇಲ್ಲ. ಬೇಕಾದ್ರೆ ನೀವು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ, ಬಿಗ್ನರ್ಸ್ಗೆ ನಾನು ಹೇಳ್ತೀನಿ, ಒಂದು ಎಕ್ಸ್ಪೆರಿಮೆಂಟ್ ಮಾಡಿ
ಸೊ ನಿಮ್ಗೆ 100% ಒಂದು ಪೀಸ್ ಒಂದು ಬ್ಲೌಸ್ ಪೀಸ್ ವೇಸ್ಟ್ ಆಗ್ಬೋದು, ಬಟ್ ನೀವು ಕಲಿಯೋದು ಭಾಳ ಇರುತ್ತೆ. ಒಂದು ತಪ್ಪು ಮಾಡಿದಾಗಲೇ ನಾವು ಏನು ತಪ್ಪು ಮಾಡಿದ್ವಿ ಅಂತ ಗೊತ್ತಾಗೋದು, ಅದು ನಮ್ಮ ತಲೆಗೆ ನೀಟಾಗಿ ಹೋಗೋದು. ಓ ನಾ ಇಲ್ಲಿ ತಪ್ಪು ಮಾಡಿದ್ದೀನಿ, ನೆಕ್ಸ್ಟ್ ಬ್ಲೌಸಲ್ಲಿ ನಾನು ಈ ತಪ್ಪು ಮಾಡಬಾರ್ದು, ಕರೆಕ್ಟಾಗಿ ಬರುತ್ತೆ ಅನ್ನೋದೊಂದು ಕಾನ್ಫಿಡೆನ್ಸ್ ಬಂದುಬಿಡುತ್ತೆ. ಸೊ ಮೊದಲನೇದು ಶೋಲ್ಡರ್ ಏನಕ್ಕೆ ಜಾಸ್ತಿ ಇಡ್ತೀನಿ ಅನ್ನೋದು ಗೊತ್ತಾಯಿತು. ನೆಕ್ಸ್ಟ್ ಬಂದು ಹಾರ್ಮೋಲು. ಸೊ ಇಲ್ಲಿ ಹಾರ್ಮೋಲ್ ಕಡಿಮೆ ಇಟ್ಟಿದ್ದೀನಿ, ಇಲ್ಲಿ ಹಾರ್ಮೋಲು ಜಾಸ್ತಿ ಇಟ್ಟಿದ್ದೀನಿ. ಸೊ ಏನಕ್ಕೆ ನೋಡಿ, ನಾ ಇಲ್ಲಿ ತೋರಿಸ್ತೀನಿ. ಈ ಶೋಲ್ಡರ್ ಬಂದು ಇಲ್ಲಿ ಬಂತು 5 ಇಂಚು. ಸೊ ಅದೇ 5 ಇಂಚು ಇಲ್ಲಿಂದ ಇಲ್ಲಿಗೆ 5 ಇಂಚು ಮಾರ್ಕ್ ಮಾಡಿಕೊಂಡು ಒಂದು ಲೈನ್ ಮಾಡಿಕೊಂಡು ನಾವು ಹಾರ್ಮೋಲ್ ಲೈನ್ ಡ್ರಾ ಮಾಡ್ಕೊಂಡಿದ್ದೀವಿ. ಇಲ್ಲೇನಾಯಿತು, ಇಲ್ಲಿಂದ ಶೋಲ್ಡರ್ ಇಲ್ಲಿಗೆ ಬಂತು. ಸೊ ನಾವು ಇಲ್ಲಿಂದ ಇಲ್ಲಿಗೆ ಏನು 8 ಇಂಚ್ ಇಟ್ಟಿದ್ದೀವಿ, ಅದೇ 8 ಇಂಚ್ ಇಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಂಡಿದ್ದೀವಿ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಸೊ ಆವಾಗ ಈ ಲೈನ್ ನೋಡಿ ಇಲ್ಲಿಗೆ ಬಂತು, ಈ ಲೈನ್ ನೋಡಿ ಮುಂದಕ್ಕೆ ಮೂವ್ ಆಯಿತು. ಸೊ ಆವಾಗ ಏನಾಗುತ್ತೆ, ಈ ಹಾರ್ಮೋಲ್ ರೌಂಡ್ ಅನ್ನೋದು ಏನಿದೆ ಇದರಲ್ಲಿ ನೋಡಿ ತೋರಿಸ್ತೀನಿ, ನಾನು ನಿಮ್ಗೆ ಮೆಷರ್ ಮಾಡಿ ತೋರಿಸ್ತೀನಿ. ಸೊ ನೋಡಿ, ನಾನು ಹಾರ್ಮೋಲ್ ರೌಂಡ್ ಮೆಷರ್ ಮಾಡಿ ತೋರಿಸ್ತೀನಿ. ನೋಡಿ, ಇಲ್ಲಿ ಒಂದು 1/2 ಇಂಚ್ಗೆ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಬಿಡಿ, ಬಿಟ್ಬಿಟ್ಟು ಇಲ್ಲಿಂದ ಮೆಷರ್ ಮಾಡ್ಕೊಳ್ಳಿ, ಇದನ್ನು ಈ ರೀತಿ ಟೇಪಲ್ಲಿ ಮೆಷರ್ ಮಾಡ್ಕೊಳ್ಳಿ. ಸೊ ನೋಡಿ, 8 ಇಂಚು ಬರ್ತಾ ಇದೆ. ಸೊ ಇಲ್ಲಿ ಮೆಷರ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು ಉದ್ದ ಲೈನ್ ಇಟ್ಟಿದ್ದೀವಿ, ಇಲ್ಲಿ ಚಿಕ್ಕದಾಗಿ ಹಾಕಿದ್ದೀವಿ, ಇಲ್ಲಿ ಇದು ಉದ್ದ ಜಾಸ್ತಿ ಬಂದಿದೆ, ಇಲ್ಲೂ ಮೆಷರ್ ಮಾಡ್ಕೊಳ್ಳೋಣ, ನಮ್ಗೆ ಏನಾದ್ರು ಹಾರ್ಮೋಲ್ ರೌಂಡ್ ಜಾಸ್ತಿ ಬರುತ್ತಾ. ಸೊ ನೋಡಿ, ಇಲ್ಲಿಂದ ಸೊ ನೋಡಿ ಇಲ್ಲೂ ಎಕ್ಸಾಕ್ಟು ಬರ್ತಾ ಇದೆ. ನೋಡಿ, ಇಲ್ಲಿ ಟೇಪ್ನ ಈ ರೀತಿ ಇಟ್ಕೊಳ್ಳಿ, ಇಲ್ಲೂ ಅಷ್ಟೇ ನೋಡಿ, 8 ಇಂಚು ಕರೆಕ್ಟ್ ಎಕ್ಸಾಕ್ಟಾಗಿ ಬರ್ತಾ ಇದೆ. ಇಲ್ಲಿ ಲೈನ್ ಚಿಕ್ಕದಿದೆ, ಇಲ್ಲಿ ಲೈನ್ ದೊಡ್ಡದಿದೆ, ಏನಕ್ಕೆ ಏನು ವ್ಯತ್ಯಾಸ ನೋಡಿ. ಈ ಶೋಲ್ಡರ್ ಇಲ್ಲಿ ಬಂತು, ಇದು ಇಲ್ಲಿ ಬಂತು, ನಾವೇನು ಮಾಡಿದ್ವಿ, ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿಗೆ ಬಂತು, ಇಲ್ಲಿಂದ ಇಲ್ಲಿಗೆ ಇಷ್ಟು ಹಾಕಿದ್ವಿ. ಇದೇನು ಮಾಡ್ತು, ಚೆಸ್ಟ್ ಮೆಷರ್ಮೆಂಟ್ ಇಲ್ಲಿಗೆ ಬಂತು, ನಾವು ನಾರ್ಮಲ್ ಲೆಕ್ಕಗೆ ಹೇಗೆ ಮಾರ್ಕ್ ಮಾಡ್ತೀವೋ ಮಾಡಿದ್ವಿ. ಸೊ ಅವಾಗ ನಮಗೆ ಈ ಹಾರ್ಮೋಲ್ ರೌಂಡ್ ಅನ್ನೋದು ಜಾಸ್ತಿ ಬರುತ್ತೆ. ಸೊ ಇಲ್ಲಿ ನೋಡಿ, ಇಷ್ಟೇ ಬಂದಿರೋದು. ಸೊ ಹಾರ್ಮೋಲ್ ರೌಂಡ್ ಏನು ಎಕ್ಸಾಕ್ಟ್ ಇದೆ ನಮ್ದು ಅಷ್ಟು ಬರಬೇಕಲ್ವಾ. ಸೊ ಹಾಗಾಗಿ ನೋಡಿ, ಈ ಈ ಪೋರ್ಷನ್ ಏನಿದೆ, ಈ ಅಗಲ, ಈ ಏನಿದೆ ಇಲ್ಲಿ ಅಗಲ ದೊಡ್ಡದು ಬಂತು. ಇಲ್ಲಿ ನಾವು ಇಲ್ಲಿ ಎಷ್ಟು 5.5 ಇಂಚ್ ಇಟ್ಟಿದ್ದೀವಿ, ಅಷ್ಟೇ 5.5 ಇಂಚ್ ಇಲ್ಲಿ ಇಟ್ಬಿಟ್ರೆ ಆವಾಗ್ಲೂ ಅಷ್ಟೇ ಇಷ್ಟೇ ಬರೋದು. ಏನು ಚೆಸ್ಟ್ ಮೆಷರ್ಮೆಂಟ್ ಇದೆ ಅದರೊಳಗಡೆ ಮಾರ್ಕ್ ಹಾಕ್ಕೊಬೇಕಲ್ವಾ. ನಾವು ಇವಾಗ ಬೋಟ್ನೆಕ್ ಇಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ತೊಗೊಂಬಂದ್ಬಿಟ್ಟು ನಾವು ಇಲ್ಲಿ ಹಾಕೋಕ್ಕಾಗಲ್ಲ, ರಾಂಗ್ ಅದು. ಅದು ಹಾಕಲೇಬಾರ್ದು, ನಾವೇನು ಚೆಸ್ಟ್ ಮೆಷರ್ಮೆಂಟ್ ಇದೆ ಅದರೊಳಗಡೆ ಇಡಬೇಕು. ಸೊ ಆವಾಗ ಈ ಈ ಏನು ಇದು ಶೇಪ್ ಇದೆ, ಇದು ಚಿಕ್ಕದು ಬರುತ್ತೆ ನಮ್ಮ ಬೋಟ್ನೆಕ್ ಬ್ಲೌಸಲ್ಲಿ. ಇದೇನಿದೆ ಈ ಶೇಪು ದೊಡ್ಡದು ಬರುತ್ತೆ. ಸೊ ಇಲ್ಲಿ ಹಾರ್ಮೋಲ್ ರೌಂಡ್ ಅನ್ನೋದು ಎಕ್ಸಾಕ್ಟ್ ಸಿಕ್ಬಿಡ್ತು, ಇಲ್ಲಿ ಹಾರ್ಮೋಲ್ ರೌಂಡ್ ಅನ್ನೋದು ಚಿಕ್ಕದಾಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಜಾಸ್ತಿ ಇಟ್ಕೊಳ್ಳಿ. ನೀವು ಇಲ್ಲಿ ನಾನು 7.5 ಇಟ್ಟಿದ್ದೀನಿ, ಶೋಲ್ಡರ್ ಎಷ್ಟು ಬರುತ್ತೆ 8 ಇಂಚು ಅಷ್ಟೇನು ಕೂಡ ಇಟ್ಕೊಳ್ಬೋದು, ಯಾವುದೇ ತೊಂದರೆ ಇಲ್ಲ. 7.5-8 ಇಂಚು ನಿಮ್ಮ ಆಪ್ಷನ್ನು, ಅದರಲ್ಲೇನು ತೊಂದರೆ ಇಲ್ಲ, ಇಟ್ಕೊಳ್ಳಿ. ನಾನು ಇಲ್ಲಿ 7.5 ಇಟ್ಟಿದ್ದೀನಿ, ಬೇಕಾದ್ರೆ 8 ಇಂಚು ಇಟ್ಕೊಳ್ಬೋದು. ಸೊ ಈ ಬ್ರಾಡ್ ಇನ್ನೂ ಜಾಸ್ತಿ ಆದರೂ ಏನೂ ತೊಂದರೆ ಇಲ್ಲ, ಏನಕ್ಕಂದರೆ ಇಲ್ಲೊಂದು ಲಾಕ್ ಅನ್ನೋದು ಬಂದ್ಬಿಡುತ್ತೆ. ಸೊ ಇಲ್ಲಿ ಬ್ರಾಡ್ ಜಾಸ್ತಿ ಇದೆಲ್ಲ, 5 ಇಂಚು ಬ್ರಾಡ್ ಇಟ್ಟಿದ್ದೀನಲ್ಲ, ಸೊ ಹಂಗಾಗಿ ಇಲ್ಲೊಂದು 1/2 ಇಂಚ್ ಇಟ್ಟೆ, 1/2 ಇಂಚು ಕಡಿಮೆ ಇಟ್ಟೆ, ಯಾಕಂದರೆ ಚೂರು ಬ್ರಾಡ್ ಆಯಿತು. ಸೊ ಹಂಗಾಗಿ 1/2 ಇಂಚ್ ಇಟ್ಟೆ. ಬಟ್ ಇಲ್ಲಿ 3.5 ಇಂಚ್ ಎಕ್ಸಾಕ್ಟ್ ಇಟ್ಕೊಳ್ತೀವಿ ಅಂದರೆ 100% ಇಲ್ಲಿಂದ ಇಲ್ಲಿ 8 ಇಂಚ್ ಏನು ಇಟ್ಕೊಂಡಿರ್ತೀರಾ, ಸೊ ಅದೇ 8 ಇಂಚನ್ನ ನೀವು ಆರ್ಮೋಲ್ ಲೈನಲ್ಲಿ ಕೂಡ ನೀವು ಹಾಕ್ಕೊಳ್ಬೋದು. ನೋಡಿ, ಇಲ್ಲಿ ನಾನು 7.5 ಇಟ್ಟಿದ್ದೀನಿ, 8 ಇಂಚ್ ಕೂಡ ಹಾಕ್ಕೊಳ್ಬೋದು. ನೀವು ಬ್ರಾಡ್ ನೆಕ್ ಇದ್ದಾಗೂ 8 ಇಂಚ್ ಇಟ್ಕೊಳ್ಬೋದು, ಏನು ತೊಂದರೆ ಇಲ್ಲ. ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ನಾನು 1/2 ಇಂಚ್ ಇಲ್ಲಿ ಕಡಿಮೆ ಇಟ್ಟಿದ್ದು, ಅದರ್ವೈಸ್ ಯಾವುದೇ ಪ್ರಾಬ್ಲಮ್ ಇಲ್ಲ. ನನ್ನ ಪ್ರಕಾರ ನಾನು ಇಷ್ಟು ದಿವಸ ಏನು ಸ್ಟಿಚ್ ಮಾಡಿದ್ದೀನಿ ಬೋಟ್ನೆಕ್ಕು ವಿತ್ ಬೋಟ್ನೆಕ್ ಪ್ರಿನ್ಸೆಸ್ ಕಟ್ ಬ್ಲೌಸು, ಸುಮಾರು ವೆರೈಟೀಸ್ ನನ್ನ ಹತ್ರ ಬರೋದೇ ಪ್ರಿನ್ಸೆಸ್ ಕಟ್ ಬ್ಲೌಸು ಬೋಟ್ನೆಕ್ ಬ್ಲೌಸು ತುಂಬ ಜಾಸ್ತಿ. ಸೊ ಹಾಗಾಗಿ ಸೊ ನಿಮಗೀಗ ಅರ್ಥ ಆಯಿತು ಅಂದ್ಕೊಳ್ತೀನಿ, ನಾರ್ಮಲ್ ನೆಕ್ ಬ್ಲೌಸ್ಗೆ ಬೋಟ್ನೆಕ್ ಬ್ಲೌಸ್ಗೆ ಏನು ವ್ಯತ್ಯಾಸ ಇದೆ ಅಂತ. ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ, ನಿಮ್ಗೆ ಅರ್ಥ ಆಯಿತು ಅಂದ್ಕೊಳ್ತೀನಿ. ಈಗಲೂ ಅರ್ಥ ಆಗಿಲ್ಲ, ಕನ್ಫ್ಯೂಷನ್ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಪ್ಪದಿರೋ ಕಮೆಂಟ್ ಹಾಕಿ. ಹಾಗೆ ಅರ್ಥ ಆಗಿದರೆ ಅರ್ಥ ಆಯಿತು ಎಕ್ಸ್ಪ್ಲೇನ್ ಚೆನ್ನಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ. ಹಾಗೆ ವಿಡಿಯೋ ನೋಡ್ತಾ ನೋಡ್ತಾ ನನ್ನ ವಿಡಿಯೋಗೆ ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂತ ಅಂದರೆ 100% ಡಿಸ್ಲೈಕ್ ಕೊಡಿ, ಏನು ತೊಂದರೆ ಇಲ್ಲ, ಆಕ್ಸೆಪ್ಟ್ ಮಾಡ್ತೀನಿ. ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕು, ಇಲ್ಲಾಂದರೆ ಡಿಸ್ಲೈಕು ಏನೋ ಕೊಡಿ, ಹಾಗೆ ಅಂತ ಹೋಗ್ಬಿಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟ್ ಇನ್ ಟಾಪಿಕ್ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ಕಲಿಯೋಕ್ಕೆ ಪ್ರಯತ್ನ ಪಡಿ, 100% ಕಲಿತೀನ. ನೀವು ಕಲ್ತಿದ್ದೀನಿ ಇನ್ನೊಬ್ಬರಿಗೆ ಕಲಿಸಿ, ಇದು ಯಾವುದು ಮಾಡೋಕ್ಕಾಗಿಲ್ಲ ಅಂದರೆ ಜಸ್ಟ್ ನಾನು ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.